ಇದು ಜಿಮ್ ಟ್ರೈನರ್ ಮಾರುತಿ ಗೌಡ ಮೇಲೆ ಹಲ್ಲೆ ಕೇಸ್ ವಿಚಾರ, ನಟ ದುನಿಯಾ ವಿಜಯ್ಗೆ ಎದುರಾಗಿದೆ ಕಂಟಕ. ದುನಿಯಾ ವಿಜಯ್ ವಿರುದ್ಧ ರೆಡಿ ಆಯಿತು ಚಾರ್ಜ್ ಶೀಟ್. ಆ ಮೂಲಕ ದುನಿಯಾ ವಿಜಯ್ಗೆ ಈಗ ಸಂಕಷ್ಟ ಎದುರಾಗಿದೆ. ಜಿಮ್ ಟ್ರೈನರ್ ಮಾರುತಿ ಗೌಡ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದುನಿಯಾ ವಿಜಯ್ಗೆ ಎದುರಾಯಿತು ಕಂಟಕ. ಈಗಾಗಲೇ ದುನಿಯಾ ವಿಜಯ್ ವಿರುದ್ಧ ರೆಡಿ ಆಗಿದೆ ಚಾರ್ಜ್ ಶೀಟ್. ಆ ಮೂಲಕ ಆ ಒಂದು ಕೇಸ್ ಏನಿದೆ ಅದರಲ್ಲಿ ಇನ್ನಷ್ಟು ಸಂಕಷ್ಟ ಎದುರಿಸುವಂತಹ ದಿನಗಳು. ಹೈಗ್ರೌಂಡ್ ಪೊಲೀಸರಿಂದ ಚಾರ್ಜ್ ಶೀಟ್ ಕೂಡ ರೆಡಿ ಆಗಿದೆ. ಅಂಬೇಡ್ಕರ್ ಭವನದಲ್ಲಿ ಏನು ಗಲಾಟೆ ಆಗಿತ್ತು ಒಂದು ಕಾರ್ಯಕ್ರಮದಲ್ಲಿ, ಆ ಗಲಾಟೆ ಕೇಸ್ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಸೆಪ್ಟೆಂಬರ್ 22, 2018 ನಡೆದಂತ ಮಾರುತಿ ಗೌಡ ಮೇಲೆ ಹಲ್ಲೆ ಏನಿದೆ ಅದರಲ್ಲಿ ದುನಿಯಾ ವಿಜಯ್ ಒಂದು ರೀತಿಯಾಗಿ ಅವರು ಕಿಡ್ನಾಪ್ ಮಾಡಿ ಹಲ್ಲೆ ಆರೋಪ ಎದುರಿಸಿದ್ರು, ಜೊತೆಗೆ ಏನು ಹಲ್ಲೆ ಆಗಿತ್ತು ಆ ವ್ಯಕ್ತಿ ಕೂಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಒಂದು ರೀತಿಯಾಗಿ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ಇದ್ದದ್ದು ಮಾರುತಿ ಗೌಡ. ಘಟನೆಯ ಬಗ್ಗೆ ಪಕ್ಕ ವಿಡಿಯೋ ಸಂಗ್ರಹಿಸಿದ್ದಾರೆ ಪೊಲೀಸರು. ಅವತ್ತು ಏನೇನಾಗಿದೆ, ಯಾರ ಮೇಲೆ ಯಾರು ಹಲ್ಲೆ ನಡೆಸಿರೋದು, ಎಲ್ಲಿಂದ ಟ್ರಿಗರ್ ಆಗುತ್ತೆ ಆ ಘಟನೆ, ಆ ವಿಡಿಯೋನೇ ಈಗ ಪ್ರಮುಖ ಸಾಕ್ಷಿಯಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಲ್ಲೆ ಮಾಡುವಂತ ವೇಳೆ ರೆಕಾರ್ಡ್ ಮಾಡಿದ್ದ ವಿಡಿಯೋ ಅಂಬೇಡ್ಕರ್ ಭವನದಲ್ಲಿ ಸೆಪ್ಟೆಂಬರ್ 22, 2018 ಅದೇ ವಿಡಿಯೋ ಈಗ ಕೇಸ್ನ ಜೀವಾಳ ಆಗಿದೆ. ಆ ಮೂಲಕ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅದರಲ್ಲಿ ಬಹಳ ವಿಸ್ತೃತವಾಗಿ ಏನೇನಾಗಿದೆ ಅನ್ನೋದು ವಿಡಿಯೋ ಜೊತೆ ಪ್ರಮುಖ 9 ಸಾಕ್ಷಿಗಳ ಹೇಳಿಕೆ ದಾಖಲಾಗಿದೆ. ವಿಜಯ್ ಮಗನ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಐಪಿಸಿ ಸೆಕ್ಷನ್ 326, 342, 362, 306 ಅಡಿಯಲ್ಲಿ ಕೇಸು ದಾಖಲಾಗಿರೋದು. ಶೀಘ್ರದಲ್ಲೇ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ. ಆ ಮೂಲಕ ಇನ್ನಷ್ಟು ಕಂಟಕ ಎದುರಾಗುವಂತಹ ಚಾನ್ಸಸ್ ಇದೆ. ಚಾರ್ಜ್ ಶೀಟ್ ಸಲ್ಲಿಸಲಿರುವಂತದ್ದು ಹೈಗ್ರೌಂಡ್ ನ ಪೊಲೀಸರು. ಚಾರ್ಜ್ ಶೀಟ್ ಸಲ್ಲಿಕೆಯ ನಂತರ ವಿಜಯ್ಗೆ ಇನ್ನಷ್ಟು ಗಂಡಾಂತರ ಉಂಟಾಗುವಂತ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಶೀಘ್ರದಲ್ಲೇ ಕೋರ್ಟ್ಗೆ ಚಾರ್ಜ್ ಶೀಟ್ ನ ಸಲ್ಲಿಕೆ ಆಗುತ್ತೆ. ದುನಿಯಾ ವಿಜಯ್ಗೆ ಕಂಟಕ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಹೈಗ್ರೌಂಡ್ ನ ಪೊಲೀಸರು. ಅದಾದ ನಂತರ ದುನಿಯಾ ವಿಜಯ ಭವಿಷ್ಯ ಏನಾಗುತ್ತೆ ಅನ್ನೋದು ನಿರ್ಧಾರವಾಗುತ್ತೆ. ಇದೀಗ ಮುನಿರಾಜು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಿಂದ, ನ್ಯೂಸ್ ಡೆಸ್ಕ್ನಿಂದ. ಮುನಿರಾಜು, ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಯಾವೆಲ್ಲ ಪ್ರಮುಖ ವಿಚಾರಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋ, ಜೊತೆಗೆ ಏನಾಗಬಹುದು ಮುಂದೆ ದುನಿಯಾ ವಿಜಯ್ ಭವಿಷ್ಯ? ಅವಿನಾಶ್, ಏನು ದುನಿಯಾ ವಿಜಯ್ ಒಂದು ಅಂಬೇಡ್ಕರ್ ಭವನದಲ್ಲಿ ಒಂದು ಸುಮಾರು 4 ತಿಂಗಳ ಹಿಂದೆ ಒಂದು ಮಾರುತಿ ಗೌಡ ಮೇಲೆ ಒಂದು ಹಲ್ಲೆಯನ್ನ ಮಾಡಿದ್ರು. ಈ ಹಲ್ಲೆಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಒಂದು ವಿಸ್ತೃತವಾದಂತಹ ತನಿಖೆಯನ್ನು ಮಾಡಿ ಒಂದು ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿದ್ದಾರೆ. ಇದೇ ವಾರ ಒಂದು ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೂ ಸಹ ಸಬ್ಮಿಟ್ ಮಾಡಿ ಅದನ್ನ ಒಂದು ನ್ಯಾಯಾಲಯದ ಒಂದು ವಿಚಾರಣೆಗೆ ಒಪ್ಪಿಸೋದಕ್ಕೂ ಸಹ ಪೊಲೀಸರು ಈಗ ತಯಾರಾಗಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಸುಮಾರು 9 ಸಾಕ್ಷಿಗಳನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಒಂದು ವಿಡಿಯೋ ಸಾಕ್ಷಿ ಸಹ ಪೊಲೀಸರಿಗೆ ಲಭ್ಯವಾಗಿದೆ. ಏನು ಅವತ್ತು ಘಟನೆ ನಡೆದ ಸಂದರ್ಭದಲ್ಲಿ ಒಂದು ವಿಡಿಯೋ ಚಿತ್ರೀಕರಣ ಸಹ ಮಾಡಲಾಗ್ತಿತ್ತು. ಅದು ಒಂದು ಅಂಬೇಡ್ಕರ್ ಭವನದಲ್ಲಿ ನಡೆದಂತ ಒಂದು ಜಿಮ್ನ ಒಂದು ಕಾಂಪಿಟೇಷನ್ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಅಲ್ಲಿನ ಆಯೋಜಕರು ಒಂದು ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ತಿರ್ತಾರೆ. ಆ ಒಂದು ವಿಡಿಯೋ ಫೂಟೇಜ್ ನಲ್ಲೂ ಸಹ ಒಂದು ದುನಿಯಾ ವಿಜಯ್ ಗಲಾಟೆ ಮಾಡಿರುವಂತದ್ದು ಮತ್ತೆ ಹಲ್ಲೆ ಮಾಡಿರುವಂತಹ ದೃಶ್ಯಗಳು ಸಹ ಒಂದು ಸಂಪೂರ್ಣವಾಗಿ ದಾಖಲಾಗಿದೆ. ಮತ್ತೆ ಅದು ಒಂದು ಮೇನ್ ಎವಿಡೆನ್ಸ್ ಅಂತ ಹೇಳಿ ಪೊಲೀಸರು ಪರಿಗಣನೆ ಮಾಡಿ ಇದೇ ಒಂದು ದುನಿಯಾ ವಿಜಯ್ಗೆ ಒಂದು ಕಂಟಕ ಹೋಗುವಂತಹ ಸಾಕ್ಷಿ ಅಂತ ಹೇಳಿ ಪರಿಗಣಿಸಿದ್ದಾರೆ. ಮತ್ತೆ ಅದನ್ನು ಸಹ ಒಂದು ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಈ ಒಂದು ಸಾಕ್ಷ್ಯವನ್ನು ಪರಿಗಣಿಸಿದೆ. ಆದಲ್ಲಿ ದುನಿಯಾ ವಿಜಯ್ಗೆ ಶಿಕ್ಷೆ ಕನ್ಫರ್ಮ್ ಅಂತಿದ್ದಾರೆ ಪೊಲೀಸ್ ಮೂಲಗಳು. ಯಾಕಂದ್ರೆ ಈಗಾಗಲೇ ಅವರು ತಯಾರು ಮಾಡಿದಂತಹ ಚಾರ್ಜ್ ಶೀಟ್ ನಲ್ಲಿ 9 ಸಾಕ್ಷಿಗಳು ಸಹ ದುನಿಯಾ ವಿಜಯ್ ಮೊದಲು ಗಲಾಟೆ ಮಾಡಿದ್ರು, ನಂತರ ಅದನ್ನ ಅವರೇ ಪ್ರೊವೋಕ್ ಮಾಡಿ ಒಂದು ಹಲ್ಲೆಗೂ ಸಹ ಮುಂದಾಗಿದ್ರು ಅನ್ನೋ ಒಂದು ಹೇಳಿಕೆಗಳನ್ನ ಈಗ ಪೊಲೀಸರ ಮುಂದೆ ಕೊಟ್ಟಿರುವಂತದ್ದು. ಆದ್ರಿಂದ ಈ ಹೇಳಿಕೆಗಳು ಮತ್ತೆ ಆ ವಿಡಿಯೋ ಸಾಕ್ಷಿ ಏನಿದೆ ಈ ಒಂದು ಆಧಾರದ ಮೇಲೆ ಪೊಲೀಸರೊಂದು ಚಾರ್ಜ್ ಶೀಟ್ ಅನ್ನ ತಯಾರು ಮಾಡಿಕೊಂಡು ಈಗ ಕೋರ್ಟ್ ನಲ್ಲಿ ಸಬ್ಮಿಟ್ ಮಾಡೋಕೆ ಮುಂದಾಗಿದ್ದಾರೆ. ಮತ್ತೆ ಈ ಒಂದು ಸಂದರ್ಭದಲ್ಲಿ ವಿಜಿ ಮಗ ಸಹ ಅಲ್ಲೇ ಇದ್ದ, ಆತನಿಂದಲೂ ಸಹ ಒಂದು ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಈ ಒಂದು ಘಟನೆ ಯಾವೆಲ್ಲ ಆಯ್ತು ಮತ್ತೆ ಇದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಸಹ ಒಂದು ಸ್ಪಷ್ಟವಾದ ಒಂದು ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಸುಮಾರು ಒಂದು 400ಕ್ಕೂ ಹೆಚ್ಚು ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ತಯಾರು ಮಾಡಿಕೊಂಡಿರುವಂತದ್ದು. ಈ ವಿಡಿಯೋ ಮತ್ತೆ ಆ ಸಾಕ್ಷಿಗಳ ಹೇಳಿಕೆ ಆಧಾರದ ಮೇಲೆ ದುನಿಯಾ ವಿಜಯ್ ಮೊದಲಿಗೆ ಮೇಲ್ನೋಟಕ್ಕೆ ಮತ್ತೆ ಪ್ರೈಮರಿ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಆತ ತಪ್ಪು ಮಾಡಿದನೋ ಅನ್ನೋದು ಸಾಬೀತಾಗಿದೆ. ಆದ್ರಿಂದ ಈ ಒಂದು ಚಾರ್ಜ್ ಶೀಟ್ ಕೋರ್ಟ್ ನಲ್ಲಿ ವಿಚಾರಣೆಗೆ ಬಂದಿದ್ದೆ. ಆದಲ್ಲಿ ದುನಿಯಾ ವಿಜಯ್ಗೆ ಮತ್ತೆ ಸಂಕಷ್ಟ ಎದುರಾಗೋದು ಕನ್ಫರ್ಮ್ ಆಗುತ್ತೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ. ಮುನಿರಾಜ್.